ಹಾಯ್, ಹೆಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಿಗ್ಗೆ ನೋಡ್ರಿ, 7:30 ಆಗೈತಿ, ಬ್ರಷ್ ಮಾಡತ್ತೇನೆ. ಏನಪ್ಪ ಇವ್ರು 7:30 ಎದ್ದಾರಂತ ಅನ್ಕೋಬೇಡ್ರಿ, ಸಂಡೇ ಇತ್ತಲ್ಲ ಹಾಗಾಗಿ ಸ್ವಲ್ಪ ಟೆನ್ಷನ್ ಇರಲಿಲ್ಲ, ಕ್ಲಾಸು ಅದು ಇದು ಇರಲಿಲ್ಲ, ಹಾಗಾಗಿ ಇವತ್ತು ಸ್ವಲ್ಪ ಆರಾಮಾಗಿ ಫ್ರೀಯಾಗಿ ಎದ್ದೇನೆ. ಯಾವಾಗಲೂ ಹೆಚ್ಚಾಗಿ ನಾನು ಸಂಡೇ ಕೂಡ ಎದ್ದು ವಾಕ್ ಹೋಗಿರ್ತೇನೆ, ಬಟ್ ನಾನು ನಾರ್ಮಲಾಗಿ ಹೋಗೇ ಹೋಗ್ತಾನಲ್ಲ ವಾಕು, ಇವತ್ತೊಂದು ದಿವಸ ರೆಸ್ಟ್ ಮಾಡಿದ್ರಾಯಿತು ಅಂತ ಸ್ವಲ್ಪ ಲೇಟಾಗಿ ಎದ್ದೆ. ಮೇನ್ ಹಸ್ಬೆಂಡ್ ಕೂಡ ಊರಿಗೆ ಹೋಗಿದ್ರಲ್ಲ, ಹಾಗಾಗಿ ಕೆಲಸನೂ ಕಮ್ಮಿನೇ ಇತ್ತು ಇವತ್ತು. ಅವರಿದ್ದರೆ ಸ್ವಲ್ಪ ಕರೆಕ್ಟಾಗಿ ನಾಷ್ಟ ಊಟ ಎಲ್ಲ ಬೇಕು, ನಾವಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಏನೋ ಒಂದು ಮಾಡ್ಕೊಂಡ್ಬಿಡ್ತೇವೆ. ಈಸಿಯಾಗಿರೋದೇ ಮಾಡ್ಕೊಂಡಿರ್ತೇನೆ ನಾನು ಯಾವಾಗಲೂ, ಮೂರೇ ಜನ ಇದ್ದರೆ ಡೈಲಿ ಅಂತೂ ಇರೋದೇ ಅಂಥೇಳಿ. ಇನ್ನು ಮಾರ್ನಿಂಗ್ ಕೆಲಸ ಎಲ್ಲ ಶುರು ಆಗ್ತಾವೆ ನನ್ನ ಚಿಂಟೂ ಮಲಗಿದ್ದ. ಇನ್ನೂ ನಾವಾಗೆ ಎಬ್ಸೋವರೆಗೂ ಅವನು ಹೇಳೋದೇ ಇಲ್ಲ ಡೈಲಿ, ಅವನು ಎಬ್ಬಿಸಿ ಈಗ ಬ್ರಷ್ ಎಲ್ಲ ಮಾಡಿಸ್ಬೇಕು. ನನಗೆ ಇನ್ನೊಂದು ಹ್ಯಾಬಿಟ್ ಇತ್ತು, ಬ್ರಷ್ ಮಾಡ್ತಾ ಮಾಡ್ತಾ ಮನೆಯೆಲ್ಲ ಓಡಾಡ್ತಿದ್ದೆ, ನಾನು ಮನೆಯೊಳಗೆ ಓಡಾಡ್ಕೊಂಡು ಬ್ರಷ್ ಮಾಡ್ತಿದ್ದೆ. ನಮ್ಮ ಮನೆಯವರು ಅದನ್ನು ಬಿಡು, ಅದು ಹ್ಯಾಬಿಟ್ ಒಳ್ಳೆಯದಲ್ಲ ಅಂದ್ಕೊಂಡು ಅದೊಂದು ಹ್ಯಾಬಿಟ್ ಬಿಡಿಸಿದರು. ಇಲ್ಲ ಅಂದರೆ ಅದೇ ಕೆಲಸ ನಂದು, ಎದ್ದ ತಕ್ಷಣ ಬ್ರಷ್ ಮಾಡ್ಕೊಂಡು ಮನೆಯೆಲ್ಲ ಓಡಾಡ್ಕೊಂಡು ಕಿಟಕಿ ಓಪನ್ ಮಾಡೋದು, ಏನಾದರೂ ಡೋರ್ ಓಪನ್ ಮಾಡೋದು, ಆ ಥರ ಮಾಡ್ತಾಯಿರ್ತೇನೆ ನಾನು ಫಸ್ಟ್ ಎದ್ದ ತಕ್ಷಣ. ಸೊ ಈಗ ಫ್ರೆಶ್ ಆದಮೇಲೆ ಫಸ್ಟ್ ನಾನು ಬಿಸಿ ಬಿಸಿ ನೀರು ಕುಡಿಬೇಕು ಮೇನ್. ಅದು ನನಗೆ ತುಂಬ ವರ್ಷದಿಂದ ಅಭ್ಯಾಸ ಆಗೈತಿ. ವೆಯ್ಟ್ ಲಾಸ್ಗೆ ಅಂತ ಅಲ್ಲ, ಕೆಲವೊಬ್ಬರು ವೆಯ್ಟ್ ಲಾಸ್ಗೆ ಬಿಸಿ ನೀರು ಕುಡಿಬೇಕು ಅಂತ ಹಂಗೆ ಯೋಚನೆ ಮಾಡ್ತಾರೆ. ಕೆಲವೊಬ್ಬರಿಗೆ ಗ್ಯಾಸ್ಟ್ರಿಕ್ಕು, ಎಸಿಡಿಟಿ ಎಲ್ಲ ಪ್ರಾಬ್ಲಮ್ ಇರ್ತಾವೆ, ಅದು ಕೂಡ ಅದರಿಂದ ಕಡಿಮೆ ಆಗ್ತೈತಿ. ಸೊ ಒಳ್ಳೆಯದು ಬಿಸಿ ನೀರು ಕುಡಿಯೋದು ಬೆಳಗ್ಗೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ರಿ, ಈಗ ಬೆಳಿಗ್ಗೆ 7:30, ಡೈಲಿ ಇಷ್ಟೊತ್ತಿಗೆ ಎದ್ಬಿಡ್ತಾ ಇದ್ದೀನಿ ನಾನು. ಹಸ್ಬೆಂಡ್ ಕೂಡ ಊರಿಗೆ ಹೋಗಿದ್ದಾರೆ, ಗೃಹ ಪ್ರವೇಶ ಐತಿ. ಕೊರೋನಾ ಇದ್ದಿದ್ದರಿಂದ ನಾವು ಹೋಗಲಿಲ್ಲ, ಇಲ್ಲ ಅಂದರೆ ನಾವೆಲ್ಲ ಹೋಗೋ ಒಂದು ಇದ್ರೊಳಗಿದ್ವಿ, ಪ್ಲ್ಯಾನಿಂಗ್ ಒಳಗಿದ್ವಿ, ಬಟ್ ಸ್ವಲ್ಪ ಅದೆಲ್ಲ ರಿಸ್ಕ್ ಬೇಡ ಅಂದ್ಕೊಂಡು ನಮ್ಮ ಮನೆಯವರಷ್ಟೇ ಹೋದರು. ಸೊ ಅವರಿಲ್ಲ ಅಂದ್ಕೊಂಡು ಸ್ವಲ್ಪ ರುಟೀನ್ ಎಲ್ಲ ಚೇಂಜ್ ಆಗಿಬಿಡ್ತಾವೆ ನಮ್ಮ, ಯಾಕಂದರೆ ಅವರು ಸಂಡೇ ಇರಲಿ ಯಾವುದೇ ಡೇ ಇರಲಿ ಬೆಳಿಗ್ಗೆ ಬೇಗ ಅವ್ರಿಗೆ ತಿಂಡಿ ಬೇಕು 8 ಗಂಟೆ ಅನ್ನೋ ಅಷ್ಟೊತ್ತಿಗೆ, ಮತ್ತು ಬೇಗನೂ ಎದ್ದಿರಬೇಕು. ಸಂಡೇ ಅಂದರೆ ಲೇಟಾಗಿ ಹೇಳೋದೆಲ್ಲ ಅವ್ರಿಗೆಲ್ಲ ಇಷ್ಟ ಆಗಲ್ಲ, ಡೈಲಿ ಯಾವ ಥರ ರುಟೀನ್ ಇರುತ್ತೋ ಅದೇ ಥರ ಅವ್ರಿಗೆ ಇಷ್ಟ. ಸೊ ಅವರಿಲ್ಲ ಅಂತ ಹೇಳಿ ಸ್ವಲ್ಪ ಲೇಟು ಆಯಿತು. ಹಾಗೆ ತಿಂಡಿನೂ ಅಷ್ಟೇ, ಈಗ ಸಿಂಪಲ್ ಆಗಿರೋ ತಿಂಡಿ ಮಾಡತ್ತೀನಿ. ಡೈಲಿ ಸ್ಪೆಷಲಾಗಿ ಏನಾದರೂ ಮಾಡೇ ಮಾಡ್ತಿದ್ದೀನಿ, ಬಟ್ ಅವ್ರು ಊರಿಗೆ ಹೋಗಿದ್ದಾರೆ, ಅವ್ರ ಮನೇಲಿ ಇಲ್ಲ ಅಂದರೆ ನಮ್ಮ ರುಟೀನೇ ಚೇಂಜ್ ಆಗಿಬಿಡ್ತೈತಿ. ಮ್ಯಾಗಿ ಆ ಥರ ನಾವು ಈಸಿಯಾಗಿರೋದು ಮಾಡ್ಕೊಂಡು ತಿಂದ್ಬಿಡ್ತೇವೆ. ಹಸ್ಬೆಂಡ್ ಹೋಗ್ಬೇಕಾದ್ರೆ ಹೇಳಿ ಹೋಗಿರ್ತಾರೆ ಅವರು, ನಾನಿಲ್ಲ ಅಂದರೆ ಏನಾಯಿತು ನೀವೆಲ್ಲ ಮಾಡ್ಕೊಂಡು ತಿನ್ನರಿ ಅಂಥೇಳಿ, ಬಟ್ ನಾನು 2 ದಿವಸ ಇನ್ನೂ ಒಂದು ಸಿಂಪಲಾಗಿ ಮಾಡ್ಕೊಂಡು ತಿಂದ್ಬಿಟ್ಟಿರ್ತೇವೆ ಅಷ್ಟ. ಅಂದ್ರೆ ಒಂದೊಂದು ಸಾರಿ ಚಪಾತಿ ಮಾಡ್ತೇವೆ ಮಧ್ಯಾಹ್ನ, ಇಲ್ಲಾಂದ್ರೆ ಏನಾದರೂ ರೈಸ್ ಐಟಮ್ ಮಾಡ್ಕೊಂಡು ತಿಂದ್ಬಿಡ್ತೇವೆ. ಅವರು ಇಲ್ಲ ನೀವು ಚಪಾತಿನೇ ಮಾಡ್ಕೊಂಡು ತಿನ್ನಬೇಕು, ಯಾಕೆ ತಿನ್ನಬಾರ್ದು, ತಿನ್ನಿ ಮಾಡ್ಕೊಂಡು ತಿನ್ನಿ ಅಂತಿರ್ತಾರೆ. ಅವ್ರಿಗೆ ಗೊತ್ತು ಅವರಿಲ್ಲ ಅಂದರೆ ನಾವು ಏನಾದರೂ ಮಾಡ್ಕೊಂಡು ಈ ಥರ ತಿಂತೇವೆ ಅಂತೇಳಿ. ಹೋಗ್ಬೇಕಾದ್ರೆ ಅವ್ರು ಹೇಳಿ ಹೋಗಿರ್ತಾರೆ ಮೀನು, ನಾನಿಲ್ಲ ಅಂಥೇಳಿ ಏನೇನೋ ಮಾಡ್ಕೊಂಡು ತಿನ್ನಬೇಡ್ರಿ, ಚಪಾತಿ ಎಲ್ಲ ಕರೆಕ್ಟಾಗಿ ಊಟ ಮಾಡಿರಿ ಅಂಥೇಳಿ ಹೋಗಿರ್ತಾರೆ. ಸೊ ನಾವು 2 ದಿವಸ ಏನಾದರೂ ಸಿಂಪಲಾಗಿ ಮಾಡ್ಕೊಂಡು ತಿಂತೇವೆ. ಇವತ್ತು ಸಂಡೇ ಬೇರೆ ಎಲ್ಲ, ಮಕ್ಕಳದು ಸ್ಕೂಲು ಇರಲಿಲ್ಲ, ಆನ್ಲೈನ್ ಕ್ಲಾಸು ಇರಲಿಲ್ಲ. ಸೊ ಆರಾಮಾಗಿ ಎದ್ದಿ ನಾನು. ಸೊ ಈಗ ಸಿಂಪಲಾಗಿ ಮ್ಯಾಗಿ ಮಾಡ್ಕೊಡ್ತೇನೆ ಮಕ್ಕಳಿಗೆ, ಹಾಗೆ ಸ್ವಲ್ಪ ಟೈಮು ಇರುತ್ತಲ್ಲ, ಸ್ವಲ್ಪ ಕ್ಲೀನಿಂಗ್ ಏನಾದರೂ ಮಾಡ್ಕೋಬೇಕಂತ ಅಂದ್ಕೊಂಡೇನೆ. ಡೈಲಿ ಅದ ರುಟೀನ್ ಇರ್ತೈತಿ, ಟೈಮಿಂಗೇ ಸಿಗೋದಿಲ್ಲ ನನಗೆ, ಅದರೊಳಗೆ ವಿಡಿಯೋ ಎಡಿಟಿಂಗ್ ಕೆಲಸನೂ ಇರ್ತಾವೆ. ನನಗಂತೂ ವಿಡಿಯೋ ಎಡಿಟಿಂಗ್ ಯಾರೂ ಹೆಲ್ಪ್ ಮಾಡೋದಿಲ್ಲ, ಹಸ್ಬೆಂಡ್ ಆಗಲಿ ಯಾರೂ ಮಾಡಿಕೊಡೋದಿಲ್ಲ ಆ ಥರ. ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ, ನಾನೇ ವಿಡಿಯೋ ಮಾಡಬೇಕು, ನಾನೇ ಎಡಿಟಿಂಗ್ ಮಾಡಬೇಕು, ಪ್ರತಿಯೊಂದು ಕೆಲಸನೂ ನಾನೇ ಮಾಡಬೇಕು, ನನಗೆ ಯಾರೂ ಹೆಲ್ಪ್ ಮಾಡೋದಿಲ್ಲ. ಸೊ ಮನೆ ಕೆಲಸ ಇಲ್ಲ ಅಂದರೆ ಯೂಟ್ಯೂಬ್ದು ಏನಾದರೂ ಎಡಿಟಿಂಗ್ ಕೆಲಸ, ಏನಾದರೂ ಸಣ್ಣ ಪುಟ್ಟ ಕೆಲಸ, ಇಷ್ಟರೊಳಗೆ ಟೈಮ್ ಹೋಗ್ಬಿಡ್ತೈತಿ, ಎಕ್ಸ್ಟ್ರಾ ಅಂತೂ ಏನೂ ನನಗೆ ಮಾಡ್ಕೊಳೋಕ್ಕಾಗೋದೇ ಇಲ್ಲ. ಸೊ ಅವ್ರ ಮನೆಯಲ್ಲಿಲ್ಲ, ಹಸ್ಬೆಂಡ್ ಕೂಡ ಮನೆಯಲ್ಲಿಲ್ಲಲ್ಲ, ಹಾಗಾಗಿ ಫುಲ್ ಡೇ ಅಂತೂ ಫ್ರೀ ಇರ್ತೇನೆ. ಸ್ವಲ್ಪ ಕಬರ್ಡಲ್ಲಿ ಬಟ್ಟೆ ಎಲ್ಲ ಜೋಡಿಸ್ಕೋಬೇಕು ಮೇನು, ಎಷ್ಟೇ ಜೋಡಿಸಿಟ್ರು ಚಿಂಟು ಅಂತೂ ಎಲ್ಲ ಕಿತ್ತು ಹಾಕಿ ಹಾಕ್ತಾನೆ ಅವನು, ತಾನೇ ಹಾಕ್ಕೋಬೇಕು, ತಾನೇ ಸೆಲೆಕ್ಟ್ ಮಾಡಿರೋ ಬಟ್ಟೆ ಹಾಕ್ಕೋಬೇಕು, ಹಾಗಾಗಿ ಎಲ್ಲ ಹೇಳ್ದು ಹೇಳ್ದು ಒಗೆದು ಬಿಡ್ತಾನು. ಅವು ಇರೋ ಜಾಗದೊಳಗಂತೂ ಇರೋದೇ ಇಲ್ಲ ಬಟ್ಟೆ, ಮೇನ್ ಅವನದು ಜೋಡಿಸ್ಬೇಕು, ಹಂಗೆ ನಂದೂ ಕಬರ್ಡ್ ಎಲ್ಲ ಜೋಡಿಸ್ಕೋಬೇಕು. ಸೊ ಇವತ್ತು ಅದೆಲ್ಲ ಮಾಡ್ಕೋಬೇಕಂತ ಅಂದ್ಕೊಂಡೇನಿ. ಬರ್ರಿ, ಚಿಂಟು ಏನೇನು ಮಾಡತ್ತಾನು, ಎದ್ದ ತಕ್ಷಣ ಹೋಗಿ ಟಿ ವಿ ನೋಡ್ಕೊಂತ ಕುಂತಾನವ. ಚಿಂಟು ಗುಡ್ ಮಾರ್ನಿಂಗ್, ಚಿಂಟು ಗುಡ್ ಮಾರ್ನಿಂಗ್. ಶ್ರೇಯಸ್ಸು ಟಿ ವಿ ನೋಡ್ಕೊಂಡು ಕುಂತಾನು, ಅವ್ನು ನಾಷ್ಟ ಬೇಕಂತ ಹಸುವಾಗೈತಿ. ಎಲ್ರಿಗೂ ಫಸ್ಟು ನಾಷ್ಟ ಮಾಡಿಬಿಡ್ತೇವೆ, ಎಲ್ರಿಗೂ ಬೇಗ ಬೇಗ ನಾಷ್ಟ ಮಾಡಿ ಅಭ್ಯಾಸ ಅಲ್ಲ, ಹಾಗಾಗಿ ಸ್ವಲ್ಪ ಹಸುವಾಗೈತೆ ಎಲ್ರಿಗೂ.
ಈಗ ಪಟ್ ಅಂತ ಹೇಳಿ ನಾಷ್ಟ ಮಾಡ್ತೇನೆ ನಾನು. ಅದಾದಮೇಲೆ ಸ್ವಲ್ಪ ಕ್ಲೀನಿಂಗ್ ಕೆಲಸ. ಈಗ ಇನ್ಸ್ಟಂಟ್ ಆದ ನಾಷ್ಟ ರೆಡಿ ಆಯಿತು, ದಿಢೀರ್ ನಾಷ್ಟ. ಎಲ್ಲರೂ ವೇಟ್ ಮಾಡತ್ತಾರ, ಇಬ್ಬರು ವೇಟ್ ಮಾಡತ್ತಾರು. ತಗೋ ಶ್ರೇಯಸ್, ಚಿಂಟು ಹಸುವಾಗೈತೀಗ ಕೇಳತ್ತಿದ್ದ, ನಾಷ್ಟ ಮಾಡಿ ಮುಂದಿನ ಕೆಲಸ. ಈಗ ತಗೋ ಚಿಂಟು, ಬಿಸಿ 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 ಬಿಸಿ. ಹಾಯ್ ಚಿಂಟು. ಈಗ ನನ್ನ ನಷ್ಟ ಶುರು, ನಾನು ಮಾಡತ್ತೇನೆ. ಅವರಿಬ್ಬರು ಟಿ ವಿ ನೋಡ್ಕೊಂಡು ಕೂತ್ಕೊಂಡಿದ್ರು. ಈಗ ನಾನು ವಿಡಿಯೋ ಮಾಡಬೇಕಾದ್ರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತೈತೆ ಅಂತ ಹೇಳಿ ಈ ಕಡೆ ಬಂದು ಕೂತ್ಕೊಂಡೆ. ನನ್ನ ಹಿಂದಿ ವ್ಲಾಗ್ ಚಾನಲ್ ನೋಡಿ ಕೆಲವೊಬ್ಬರೆಲ್ಲ ಕಮೆಂಟ್ ಮಾಡಿದ್ರು ನೀವು ಕನ್ನಡ ವ್ಲಾಗ್ಸ್ ಬಿಡಬೇಡ್ರಿ ಅಂತ. ಖಂಡಿತ ಬಿಡೋದಿಲ್ಲ, ಜಸ್ಟ್ ನಾನು ವೀಕ್ಲಿ 2 ಅಥವಾ 1 ವೀಡಿಯೋ ಹಾಕ್ಬೇಕಂತ ಅಂದ್ಕೊಂಡೇನಿ. ರೆಗ್ಯುಲರ್ ಆಗಿ ನಾನು ಕನ್ನಡ ವ್ಲಾಗ್ಸ್ ಮಾಡೇ ಮಾಡ್ತೇನೆ, ಅದು ಜಸ್ಟ್ ಯಾವಾಗಲಾದರೂ 1 ಅಥವಾ 2 ಹಾಕೋಣ ಅಂತ ಅಂದ್ಕೊಂಡೇನಿ. ತುಂಬ ಜನ ನನಗೆ ಕಮೆಂಟ್ ಮಾಡತ್ತಿದ್ರು ಕನ್ನಡ ಬಿಡಬೇಡಿ, ಕನ್ನಡ ವ್ಲಾಗ್ಸ್ ಬಿಡಬೇಡಿ ಅಂತ. ಖಂಡಿತ ನಾನು ಬಿಡೋದಿಲ್ಲ, ಸುಮ್ಮನೆ ಜಸ್ಟ್ ವೀಕ್ಲಿ 1 ಅಥವಾ 2 ಹಾಕೋಣ ಅಂತ ಅಂದ್ಕೊಂಡೇನೆ ಅಷ್ಟ. ಸೊ ಈಗ ನಾಷ್ಟ ಮಾಡಿ, ಮೇನ್ ಏನಂದರೆ ನಾನು ಪಾರ್ಕಿಂಗ್ ಏರಿಯಾ ಎಲ್ಲ ತೊಳಿಬೇಕು. ವೀಕ್ಲಿ 1 ಟೈಮ್ ನಾನು ಪೈಪ್ ನೀರು ಬಿಟ್ಕೊಂಡು ತೊಳೆದಿರ್ತೇನೆ, ಡೈಲಿ ಅಷ್ಟೊಂದು ಟೈಮ್ ಇರೋದಿಲ್ಲ ಅಂತ ಬಕೆಟಿಂದ ತೊಳೆದಿರ್ತೇನೆ. ಯಾವಾಗಲೂ ಆದರೂ ಟೈಮ್ ಇದ್ದಾಗ ಮಾತ್ರ ಆ ಥರ ನಾನು ಪೈಪ್ ನೀರು ಹಿಡಿದು ಎಲ್ಲ ಫುಲ್ ಕಾಂಪೌಂಡ್ ಎಲ್ಲ ತೊಳೆದಿರ್ತೇನೆ. ಯಾಕಂದರೆ ಭಾಳ ಅಂದ್ರೆ ಭಾಳ ಧೂಳಾಗಿಬಿಡ್ತೈತಿ. ಇಲ್ಲೆಲ್ಲ ನಮ್ಮ ಮನೆ ಹಿಂದ್ಗಡೆ ಕನ್ಸ್ಟ್ರಕ್ಷನ್ ನಡೆದವು, ಮನೆಯೆಲ್ಲ ಕಟ್ಟತ್ತಾರು. ಸೊ ಧೂಳೆಲ್ಲ ಬಂದು ಬಂದು ಎಲ್ಲ ಕಾಂಪೌಂಡ್ ಎಲ್ಲ ಓಡಾಡೋಕ್ಕಾಗೋದಿಲ್ಲ, ಅಷ್ಟೊಂದು ಧೂಳಾಗಿರ್ತೈತಿ. ನಾಷ್ಟ ಆದಮೇಲೆ ನಾನು ಎಲ್ಲ ಅದನ್ನು ಕ್ಲೀನಿಂಗ್ ಮಾಡ್ಬೇಕು ಅಂದ್ಕೊಂಡೇನಿ. ಮಧ್ಯಾಹ್ನಕ್ಕೆ ಏನಾದರೂ ಮಾಡಬೇಕು, ಮೇನ್ ಪಾಯಸ ಮಾಡ್ಬೇಕು ಅಂದ್ಕೊಂಡೇನಿ, ಚಿಂಟುಗೆ ಭಾಳ ಇಷ್ಟ ಪಾಯಸ, ಮತ್ತು ಏನಾದರೂ ಪಲಾವು ಆ ಥರ ಮಾಡಬೇಕಂತ. ಮಕ್ಕಳಿಗೆಲ್ಲ ತಿಂಡಿ ಕೊಟ್ಟಾದಮೇಲೆ ಈಗ ನನ್ನ ಮಾರ್ನಿಂಗ್ ರುಟೀನ್ ಶುರು ಆಗುತ್ತೆ. ಬೆಡ್ಡೆಲ್ಲ ಜಾಡಿಸಿ ಹಾಸಿಗೆ ಎಲ್ಲ ಸರಿ ಮಾಡ್ತಾ ಇದ್ದೆ. ವೀಕ್ಲಿ 1 ಟೈಮ್ ಆದರೂ ನಾನು ಮಿನಿಮಮ್ ಹಾಸಿಗೆ ಎಲ್ಲ ವಾಶ್ ಮಾಡಿ ಹಾಕಿರ್ತೀನಿ, ಒಂದೊಂದು ಸಾರಿ 2 ಸಾರಿನೂ ಆಗಿಬಿಡುತ್ತೆ. ಆದಷ್ಟು ನಾನು ಮನೇನ ಯಾವಾಗಲೂ ಕ್ಲೀನಾಗಿಡೋಕ್ಕೆ ಟ್ರೈ ಮಾಡ್ತೀನಿ. ಮೇನ್ ನಮ್ಮ ಮನೆಯವ್ರಿಗೆ ಮನೆ ಯಾವಾಗಲೂ ಕ್ಲೀನಾಗಿರೋದು ತುಂಬ ಇಷ್ಟ, ಅವ್ರಿಗೆ ತುಂಬ ಡಿಸಿಪ್ಲಿನ್ ಅವರು. ಸೊ ಹಾಗಾಗಿ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ಮನೇನ ಕ್ಲೀನ್ ಇಡೋಕ್ಕೆ ಟ್ರೈ ಮಾಡ್ತೀನಿ. ಮೇನ್ ನನಗೂ ಕೂಡ ಮನೆ ಕ್ಲೀನಾಗಿರೋದು ತುಂಬಾ ಇಷ್ಟ, ಅಲ್ಲೆಲ್ಲ ಐಟಮ್ಸ್ ಬಿದ್ದಿರೋದು ಧೂಳು ಅದು ನನಗೂ ಇಷ್ಟ ಆಗಲ್ಲ. ಮುಂಚೆಯಿಂದ ನನಗೆ ಹೇಗೆ ಬೇಕೋ ನಾನು ಮನೇನ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ನನಗೆ ಮನೆ ಕೆಲಸದವ್ರನ್ನ ಇಟ್ಕೊಂಡು ನನಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಅನಿಸಲ್ಲ. ಪಾತ್ರೆ ಆಗಲಿ ಅಥವಾ ನೆಲ ಒರೆಸೋದೇ ಆಗಲಿ ನಾನು ಮಾಡಿದ್ರೇ ನನಗೆ ತುಂಬ ಖುಷಿ. ಸೊ ಸ್ವಲ್ಪ ಕಷ್ಟ ಅನಿಸುತ್ತೆ ನನಗೆ, ಈ ವಿಡಿಯೋ ಎಡಿಟಿಂಗು ಯೂಟ್ಯೂಬ್ ಕೆಲಸ ಎಲ್ಲ ಇದ್ದೇ ಇರುತ್ತೆ, ಆವಾಗ ಒಂದೊಂದು ಸಾರಿ ಅನಿಸುತ್ತೆ. ಬಟ್ ನನಗೆ ಈಗ ಅಡ್ಜಸ್ಟ್ ಆಗಲ್ಲ, ನಾನು ಮಾಡಿದ್ರೇ ನನಗೆ ಖುಷಿ. ಹಾಗಾಗಿ ಮನೆ ಕೆಲಸದವ್ರನ್ನ ಇಟ್ಕೊಳ್ದೇ ನಾನೇ ಕೆಲಸ ಮಾಡ್ಕೊಳ್ತೀನಿ. ಮೇನ್ ಏನಂದರೆ ಹಸ್ಬೆಂಡ್ ತುಂಬಾ ಕ್ಲೀನು ಡಿಸಿಪ್ಲಿನ್ ಅವರು, ನಾನು ಕೂಡ ಮದುವೆ ಆದಮೇಲೆ ತುಂಬಾ ಕಲ್ತಿದ್ದೀನಿ ಅವರಿಂದ. ನೆಕ್ಸ್ಟ್ ಈಗ ನಾನು ಒಂದು ವಾರದ ಕೆನೆ ಎಲ್ಲ ಕೂಡಿಸಿಟ್ಟಿದ್ನಲ್ಲ ಅದರದ್ದು ನೋಡಿ ಬೆಣ್ಣೆ ತೆಗೆದಿದ್ದೀನಿ. ನಾನು ಆಲ್ರೆಡಿ 1-2 ವ್ಲಾಗಲ್ಲಿ ಹೇಳಿರೋದ್ರಿಂದ ನಾನೇನು ಡೀಟೇಲಾಗಿ ತೋರಿಸಿಲ್ಲ, ಪ್ಯಾಕೆಟ್ ಹಾಲಿಂದಾನೇ ಮಾಡಿರೋದು. ನೋಡಿ ಎಷ್ಟೊಂದು ಬಂದಿದೆ, 1/2 ಕೆಜಿ ಮೇಲೇ ಇದೆ. ಒಂದು ವಾರಕ್ಕೆ ಇಷ್ಟು ಬೆಣ್ಣೆ ಬಂದೇ ಬರುತ್ತೆ. ನಾನು ಬೆಣ್ಣೆ ದೋಸೆ ಎಲ್ಲ ಮಾಡಿದಾಗ ಯೂಸ್ ಮಾಡ್ತೀನಿ, ಇಲ್ಲ ಅಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಕಾಯಿಸಿ ತುಪ್ಪ ಮಾಡಿಬಿಡ್ತೀನಿ. ಕಾಯಿಸಿ ತುಪ್ಪ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಆರಾಮಾಗಿ ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೋಬೋದು. ನೋಡಿ ಎಷ್ಟೊಂದು ಬಂದಿದೆ ಅಂತ, ಎಷ್ಟು ಬಂದರೂ ಲಾಸ್ ಇಲ್ಲ ಅಲ್ವಾ ಮನೇಲಿ ಮಾಡಿರೋ ತುಪ್ಪ. ಹಾಗೆ ಈಗ ತುಪ್ಪನೂ ಕಾಯಿಸೋಕೆ ಇಟ್ಟಿದ್ದೀನಿ, ನೆಕ್ಸ್ಟ್ ವ್ಲಾಗಲ್ಲಿ ನಾನು ಡೀಟೇಲಾಗಿ ಹೇಳ್ತೀನಿ ಯಾವ ರೀತಿ ನಾನು ತುಪ್ಪ ಮಾಡ್ತೀನಿ ಅಂತೇಳಿ. ನೋಡಿ ಈ ಥರ ತುಪ್ಪ ಬಂದಾಗ ನಾನು ಒಂದು ಡಬ್ಬ ಮಾಡಿಬಿಟ್ಟಿದ್ದೀನಿ, ಅದರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಆಲ್ರೆಡಿ ಹೊರಗಡೆ ತಂದಿರೋ ಸ್ವಲ್ಪ ತುಪ್ಪ ಇರೋದ್ರಿಂದ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ನಮ್ಗೆ ಬೇಕಾದಾಗ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಇನ್ನೊಂದು 5 ನಿಮಿಷದಲ್ಲಿ ಪ್ಯೂರ್ ಆಗಿರೋ ಅಂಥ ಮನೆಯಲ್ಲೇ ಮಾಡಿರೋ ತುಪ್ಪ ರೆಡಿ ಆಗ್ತೈತೆ. ಈಗ ಹಾಗೆ ಮೊನ್ನೆ ನಾನು ಶಾಪಿಂಗ್ ಹೋದಾಗ ಒಂದು ಇಯರಿಂಗ್ ತೊಗೊಂಡಿದ್ದೀನಿ, ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ. ನನ್ನ ಹತ್ರ ಡೈಲಿ ಯೂಸ್ಗೆ ಬೇರೆ ಬೇರೆ ಥರದ್ದೆಲ್ಲ ಇಯರಿಂಗ್ಸ್ ಇತ್ತು, ಬಟ್ ನನ್ನ ಓನ್ ಇಯರಿಂಗ್ಸ್ ಇರಲಿಲ್ಲ ನನ್ನ ಹತ್ರ. ಸೊ ಗ್ರೀನ್ ಕಲರ್ ಸ್ಟೋನಲ್ಲಿ ಒಂದು ಇಯರಿಂಗ್ಸ್ ತೊಗೊಂಡಿದ್ದೀನಿ ಒಂದು ಜೊತೆ.
ತುಂಬ ದಿವಸದಿಂದ ಅನ್ಕೊಳ್ತಾ ಇದ್ದೆ, ಫೈನಲ್ ಆಗಿ ಮೊನ್ನೆ ನಮ್ಮ ಮನೆಯವ್ರ ಜೊತೆ ಹೋಗಿದ್ದೆ ಹೊರಗಡೆ ಮಾರ್ಕೆಟ್ಗೆ, ಆವಾಗ ಒಂದು ಜೊತೆ ತೊಗೊಂಡು ಬಂದಿದ್ದೀನಿ. ತುಂಬ ದಿನದಿಂದ ನಂಗೆ ಆಸೆ ಇತ್ತು ಸ್ಟೋನ್ ಒಂದು ಜೊತೆ ತೊಗೊಳ್ಳೋಣ ಅಂಥೇಳಿ. ನಾನು ಗ್ರೀನ್ ಕಲರ್ ಸ್ಟೋನಲ್ಲಿ ತೊಗೊಂಡಿದ್ದೀನಿ. ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ದೊಡ್ಡ ಸೈಜ್ದೆಲ್ಲ ನಾವು ಇಯರಿಂಗ್ಸ್ ತೊಗೋತೀವಲ್ಲ ಫಂಕ್ಷನ್ದೆಲ್ಲ, ಹೆಚ್ಚಾಗಿ ನಾನಂತೂ ಎಲ್ಲೂ ಫಂಕ್ಷನ್ಗೆ ಹೋಗಲ್ಲ. ಸೊ ಮೊನ್ನೆ ನಾನು ಜುಮ್ಕಿ ತೊಗೊಂಡಿದ್ದೆ. ಹೆಚ್ಚಾಗಿ ಯೂಸ್ ಮಾಡೋದಂದರೆ ಡೈಲಿ ವೇರ್ಗೇ ಅಲ್ವಾ, ಹಾಗಾಗಿ ನಾನು ಡೈಲಿ ಯೂಸ್ಗೆ ಒಂದು ಜೊತೆ ಇಯರಿಂಗ್ ತೊಗೊಂಡೆ. ಬನ್ನಿ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ನೋಡಿ ಈ ಥರ ಇದೆ, ನೋಡಿ ಡೈಮಂಡ್ ಶೇಪ್ದು. ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಗ್ರೀನ್ ಕಲರಲ್ಲಿ ನನ್ನ ಲಕ್ಕಿ ಕಲರ್ ಅಂತ ಹೇಳ್ಬೋದು ಗ್ರೀನ್ ಕಲರು. ಸೊ ಡೈಲಿ ವೇರ್ ಚೆನ್ನಾಗಿರುತ್ತೆ, ಜೊತೆಗೆ ಲಕ್ಕಿ ಕಲರ್ ಅಂತ ಹೇಳಿ ನಾನು ಗ್ರೀನ್ ಕಲರಲ್ಲಿ ತೊಗೊಂಡೆ. ಒಂಥರ ಒಳ್ಳೆ ಲುಕ್ ಅಂತ ಹೇಳ್ಬೋದು. ಸುಮ್ಮನೆ ದೊಡ್ಡ ದೊಡ್ಡದೆಲ್ಲ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿ ಲುಕ್ ಅನ್ಸಲ್ಲ ನನಗೆ. ಈ ಥರದ್ದು ತುಂಬ ಇಷ್ಟ ಡೈಲಿ ಯೂಸ್ಗೆ, ದೊಡ್ಡದಾದರೆ ನನಗೆ ಅಷ್ಟೊಂದು ಇಷ್ಟ ಅನಿಸಲ್ಲ. ಇಷ್ಟಿಷ್ಟೇ ಪುಟ್ ಪುಟ್ದಾಗಿರಬೇಕು. ಬರೀ ಗೋಲ್ಡಲ್ಲಷ್ಟೇ ಇತ್ತು ನನ್ನ ಹತ್ರ ಇಯರಿಂಗ್ಸು, ಬಟ್ ಈ ಥರ ಸ್ಟೋನ್ಸಲ್ಲಿ ಇರಲಿಲ್ಲ. ಫಂಕ್ಷನ್ಗೆಲ್ಲ ಯೂಸ್ ಮಾಡೋ ಥರ ಎಲ್ಲ ಸ್ಟೋನ್ಸಲ್ಲಿ ಇದೆ, ಬಟ್ ಡೈಲಿ ಯೂಸ್ಗೆ ನಂಗೆ ಬೇಕಾಗಿತ್ತು. ಯಾರಾದರೂ ಹಾಕ್ಕೊಂಡಾಗ ನನಗೆ ತೊಗೋಬೇಕು ಅಂತ ತುಂಬ ದಿನದಿಂದ ಅನಿಸ್ತಾ ಇತ್ತು. ನೋಡಿದಾಗ ತುಂಬ ಇಷ್ಟ ಆಗ್ತಾ ಇತ್ತು ಯಾರಾದರೂ ಹಾಕ್ಕೊಂಡಾಗ. ಸೊ ಫೈನಲಾಗಿ ತೊಗೊಂಡು ಬಂದೆ. ನೋಡಿ ಈ ಥರ ಇದೆ. ಇದ್ರ ಪ್ರೈಸ್ ಹೇಳ್ತೀನಿ ಎಷ್ಟು ಅಂತ. ಇದ್ರ ಪ್ರೈಸು 18,049 ರುಪೀಸು. ಹಾಗೆ ಇಯರಿಂಗ್ಸ್ ವೇಟು 4.21 ಗ್ರಾಮ್ ಇದೆ. ಟೋಟಲ್ ಅಮೌಂಟು 18,049 ರುಪಾಯಿ ಕೊಟ್ಟಿದ್ದೀನಿ. ಟ್ಯಾಕ್ಸು ಜಿ ಎಸ್ ಟಿ ಎಲ್ಲ ಸೇರಿ ಇಷ್ಟಾಯಿತು. ನಾನು ಆಲ್ರೆಡಿ ತುಂಬ ಸಾರಿ ಹೇಳಿದ್ದೀನಿ ನನ್ನ ಹತ್ರ ದುಡ್ಡಿದ್ರೆ ನಾನು ಹೆಚ್ಚಾಗಿ ಬಟ್ಟೆ ಎಲ್ಲ ತೊಗೊಳ್ಳಲ್ಲ, ಗೋಲ್ಡೇ ತೊಗೊಳ್ದು ಅಂಥೇಳಿ. ಸೊ ಸ್ವಲ್ಪ ನಾನು ಕೂಡಿಸಿಟ್ಟಿರೋ ದುಡ್ಡಿತ್ತು, ನನಗೆ ಹೇಗೂ ಡೈಲಿ ಯೂಸ್ಗೆ ಇಯರಿಂಗ್ಸ್ ಈ ಥರದ್ದು ಬೇಕಾಗಿತ್ತಲ್ಲ, ಹಾಗಾಗಿ ಮೊನ್ನೆ ಹಸ್ಬೆಂಡ್ ಜೊತೆ ಹೋಗಿದ್ನಲ್ಲ ಅವಾಗ ತೊಗೊಂಡು ಬಂದೆ. ಹಸ್ಬೆಂಡ್ ಕೂಡ ಹೇಳ್ತಾಯಿದ್ರು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಂತ. ಸೊ ಸ್ನೇಹಿತರೆ, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡೋಕತ್ತೀನಿ. ನನ್ನ ಹೊಸ ಇಯರಿಂಗ್ಸ್ ಹೆಂಗದಾವ ಅಂತ ತಿಳಿಸ್ರಿ, ಜೊತೆಗೆ ನನ್ನ ವ್ಲಾಗ್ ಬಗ್ಗೆ ಏನು ಅನಿಸ್ತು ಅಂತೇಳಿ ಮರ್ಯಾದೆ ಕಮೆಂಟ್ಸ್ ಬಾಕ್ಸ್ದಾಗ ತಿಳಿಸ್ರಿ. ಮತ್ತೆ ಸಿಗೋನು ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ. ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ ಯಾರಾದರೂ ಫಸ್ಟ್ ಟೈಮ್ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರು ನೋಡೋಕತ್ತೀರಿ ಅವರೆಲ್ರಿಗೂ ತುಂಬ ಥ್ಯಾಂಕ್ಸ್. ಆದಷ್ಟು ಬೇಗ ಸಿಗೋಣ. ಥ್ಯಾಂಕ್ ಯು.